ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಯ್ ರುಪಾಕ್ಷ ಸೊ ನಾವು ಹಿಂದಿನ ಸೆಷನಲ್ಲಿ ಏನು ಮಾಡಿದ್ವಿ ಅಂದರೆ ಬ್ಲಡ್ ರಿಲೇಷನ್ ಅಂದರೆ ರಕ್ತ ಸಂಬಂಧ ಬಗ್ಗೆ ಮಾತಾಡಿದ್ವಿ ಸೊ ಇವತ್ತಿನ ಸೆಷನಲ್ಲಿ ನಾವೇನು ಮಾಡ್ತಿದೀವಪ್ಪ ಅಂದರೆ ರ್ಯಾಂಕಿಂಗ್ ಅಂದರೆ ಶ್ರೇಯಾಂಕದ ಮೇಲೆ ಕ್ಲಾಸ್ನ ಮಾಡ್ತಿದ್ವಿ ಸೊ ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ ನೋಡಿರಿ ಶ್ರೇಯಾಂಕದಲ್ಲಿ ರೋಹನ್ ಮೇಲಿಂದ ಏಳನೇ ರ್ಯಾಂಕ್ ಮತ್ತು ಕೆಳಗಡೆಯಿಂದ ಇಪ್ಪತ್ತಾರನೇ ರ್ಯಾಂಕ್ ಆದರೆ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳೇ ಎಷ್ಟು ಸೊ ರೋಹನ್ ಅನ್ನೋರು ಏನು ಮಾಡ್ತಾರೆ ಅಂದರೆ ಮೇಲ್ಗಡೆಯಿಂದ ಏಳನೇ ರ್ಯಾಂಕ್ ಇದ್ದಾರೆ ಕೆಳಗಡೆಯಿಂದ ಎಷ್ಟನೇ ರ್ಯಾಂಕ್ ಇದ್ದಾರಪ್ಪ ಇಪ್ಪತ್ತಾರನೇ ರ್ಯಾಂಕ್ ಇದ್ದಾರೆ ಹಾಗಾದರೆ ಆ ತರಗತಿಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ ಕೇಳಿದ್ದಾರೆ ಸೊ ನೋಡ್ರಿ ರೋಹನ್ ಅವರು ಮೇಲ್ಗಡೆಯಿಂದ ಎಷ್ಟು ರ್ಯಾಂಕ್ ಇದ್ದಾರೆ ಏಳನೇ ರ್ಯಾಂಕ್ ಅಂದರೆ ರೋಹನ್ ಇಲ್ಲಿದ್ದಾರೆ ಅಂದ್ಕೊಂಡ್ರಿ ರೋಹನ್ಗಿಂತ ಮೇಲ್ಗಡೆ ಎಷ್ಟು ಜನ ಇದ್ದಾರೆ ಆರು ಜನ ಇದ್ದಾರೆ ಸೊ ಅದೇ ಥರನಾಗಿ ರೋಹನ್ ಕೆಳಗಡೆಯಿಂದ ಎಷ್ಟನೇ ರ್ಯಾಂಕು ಇಪ್ಪತ್ತಾರನೇ ರ್ಯಾಂಕ್ ಹಾಗಾದರೆ ರೋಹನ್ಗಿಂತ ಕೆಳಗಡೆ ಎಷ್ಟು ಜನ ಇರ್ತಾರೆ ರೋಹಣನ್ ಬಿಟ್ಟು ಇಪ್ಪತ್ತೈದು ಜನ ಇರ್ತಾರೆ ಸೊ ನೋಡ್ರಿ ಕ್ಲಾಸ್ನಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಇಪ್ಪತ್ತೈದು ಪ್ಲಸ್ ರೋಹನ್ ಪ್ಲಸ್ ಆರು ಇಪ್ಪತ್ತೈದು ಪ್ಲಸ್ ಒಂದು ಇಪ್ಪತ್ತೈದು ಪ್ಲಸ್ ಆರು ಎಷ್ಟಾಗತ್ತಪ್ಪ ಮೂವತ್ತೊಂದು ಪ್ಲಸ್ ರೋಹನ್ ಮಾಡಿದರೆ ಎಷ್ಟು ಜನ ಆಗ್ತಾರೆ ಮೂವತ್ತೆರಡು ಜನ ಆಗ್ತಾರೆ ಸೊ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಟೂ ಆಗುತ್ತೆ ಸೊ ಇದೊಂದು ವೇ ಆಫ್ ಮಾಡೋದು ಇನ್ನೊಂದು ವೇ ಏನಂದರೆ ಈಗ ಒಬ್ಬ ವ್ಯಕ್ತಿನ ರೆಫರೆನ್ಸ್ ಕೊಟ್ಟಾಗ ನಿಮ್ಗೆ ಮೇಲ್ಗಡೆಯಿಂದನೂ ಕೂಡ ಅದೇ ವ್ಯಕ್ತಿನ ರೆಫರೆನ್ಸ್ ಕೊಟ್ಟು ಕೆಳಗಡೆಯಿಂದನೂ ಅದೇ ವ್ಯಕ್ತಿನ ರೆಫರೆನ್ಸ್ ಕೊಟ್ಟಿದ್ದರೆ ಅಥವಾ ಬಲಗಡೆಯಿಂದನೇ ಅದೇ ವ್ಯಕ್ತಿನ ರೆಫರೆನ್ಸ್ ಕೊಟ್ಟು ಎಡಗಡೆಯಿಂದಲೂ ಅದೇ ವ್ಯಕ್ತಿನ ರೆಫರೆನ್ಸ್ ಕೊಟ್ಟಿದ್ದರೆ ಅವಾಗ ಏನು ಮಾಡಬೇಕಪ್ಪ ಅಂದರೆ ನೀವು ಯಾವ ರೆಫರೆನ್ಸ್ ಕೊಟ್ಟಿರ್ತಾರಲ್ಲ ಆ ಎರಡೂ ರ್ಯಾಂಕ್ನ ಆ್ಯಡ್ ಮಾಡಿ ಅದಕ್ಕೆ ಮೈನಸ್ ಒನ್ ಮಾಡಬೇಕಾಗುತ್ತೆ ಇವಾಗ ನೋಡಿರಿ ಇಪ್ಪತ್ತಾರು ಪ್ಲಸ್ ಏಳು ಮಾಡಿದರೆಷ್ಟು ಬರುತ್ತಪ್ಪ ನಿಮಗೆ ಮೂವತ್ತ್ಮೂರು ಬರುತ್ತೆ ಮೈನಸ್ ಒನ್ ಮಾಡಿದ್ರಷ್ಟು ಬರುತ್ತೆ ಮೂವತ್ತೆರಡು ಬರುತ್ತೆ ಸೊ ಹಾಗಾಗಿ ಕ್ಲಾಸಿನಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಗುತ್ತೆ ಮೂವತ್ತೆರಡು ಆಗುತ್ತೆ ಸೊ ನೋಡಿರಿ ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ಬಿಟ್ರೆ ನಿಮಗೆ ಆ ಡಯಾಗ್ರಾಮ್ ಹಾಕೋದು ಇಂಪಾರ್ಟೆಂಟ್ ಇರೋಲ್ಲ ಈಸಿಯಾಗಿ ಆನ್ಸರ್ ಬಂದುಬಿಡುತ್ತೆ ಏನಪ್ಪ ಅಂದರೆ ಒಬ್ಬ ವ್ಯಕ್ತಿ ರೆಫರೆನ್ಸ್ ಕೊಟ್ಟಾಗೆ ಅವು ಎರಡೂ ರ್ಯಾಂಕ್ನ ಆ್ಯಡ್ ಮಾಡಿ ಮೈನಸ್ ಒನ್ ಮಾಡಬೇಕು ಅವಾಗ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ ತರ್ಟಿ ಟೂ ಬರುತ್ತೆ ಸೊ ಉತ್ತರ ಏನಾಗುತ್ತೆ ಇಲ್ಲಿ ತರ್ಟಿ ಟೂ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ನಲ್ವತ್ತು ವಿದ್ಯಾರ್ಥಿಗಳಿರುವ ಸಾಲಿನಲ್ಲಿ ಮಾಣಿಕ್ರವರು ಬಲದಿಂದ ಹದಿನಾಲ್ಕನೇವರು ಹಾಗಾದರೆ ಎಡದಿಂದ ಅವರ ಸ್ಥಾನ ಇಷ್ಟು ಸೊ ನಲವತ್ತು ಜನ ವಿದ್ಯಾರ್ಥಿಗಳಿರುವಂಥ ಒಂದು ಲೈನ್ನಲ್ಲಿ ಸಾಲಿನಲ್ಲಿ ಮಾಣಿಕ್ ಅವರೇನಪ್ಪ ಅಂದರೆ ಬಲದಿಂದ ಹದಿನಾಲ್ಕನೇವ್ರ ಹಾಗಾದರೆ ಎರಡುಗಡೆಯಿಂದ ಎಷ್ಟು ಅಂತ ಕೇಳಿದರೆ ಸೊ ನೋಡಿರಿ ಈ ಥರ ಇದ್ದಾಗ ಏನು ಮಾಡಿಬಿಟ್ರಿ ಫಸ್ಟು ಬರ್ಕೊಂಬಿಟ್ರಿ ಹಾಳೆ ಮೇಲೆ ಯಾವುದು ರೈಟ್ ಸೈಡು ಯಾವುದು ಲೆಫ್ಟ್ ಸೈಡ್ ಅಂತೇಳಿ ಸೊ ನಾನೇನು ಮಾಡ್ತೀನಿ ಈ ಕಡೆಯದು ರೈಟ್ ಅಂತ ತೊಗೋತೀನಿ ಈ ಕಡದ್ದು ಲೆಫ್ಟ್ ಅಂತ ತೊಗೋತೀನಿ ಅವಾಗ ನಿಮ್ಗೆ ರೆಫ್ರೆನ್ಸಿಗೆ ತುಂಬ ಈಸಿ ಆಗುತ್ತೆ ಸೊ ನೋಡ್ರಿ ಮಾಣಿಕ್ ಅವರು ಬಲಗಡೆಯಿಂದ ಎಷ್ಟನೇದವರು ಅವರು ಸೊ ಇಲ್ಲಿ ನಾವು ಮಾಣಿಕ್ ತಗೊಂಡ್ರೆ ಇವ್ರು ಎಷ್ಟನೇದವರು ಹದಿನಾಲ್ಕನೇ ಅವರು ಹಾಗಾದರೆ ಮಣಿಕಿಂತ ಈ ಕಡೆ ಎಷ್ಟು ಜನ ಇರ್ತಾರಪ್ಪ ಹದಿಮೂರು ಜನ ಇರ್ತಾರೆ ಸೊ ಟೋಟಲ್ ಸ್ಟ್ರೆಂತ್ ಎಷ್ಟಿದೆ ನಲ್ವತ್ತು ಜನ ಇದೆ ಸೊ ಹಾಗಾದರೆ ನಿಲ್ಲಿ ಹಿಡಿದ್ರೆ ಎಷ್ಟಾಯಿತು ಹದಿನಾಲ್ಕು ಜನ ಆಯಿತು ಸೊ ಈ ಕಡೆ ಎಷ್ಟು ಜನ ಇರ್ತಾರೆ ನಲ್ವತ್ತರಲ್ಲಿ ನೀವು ಹದಿನಾಲ್ಕು ಕಳೀರಿ ಎಷ್ಟು ಬರ್ತಾರೆ ಹತ್ತರೊಳಗೆ ನಾಲ್ಕು ಕಳೆದ್ರೆ ಆರು ಬಂತು ಒಂದು ನಾಲ್ಕರೊಳಗೆ ಎರಡು ಕಳೆದ್ರೆ ಎರಡು ಇಪ್ಪತ್ತಾರು ಈ ಕಡೆ ಎಷ್ಟು ಜನ ಇದ್ದಾರೆ ಇಪ್ಪತ್ತಾರು ಇದ್ದಾರೆ ಈ ಕಡೆ ಹದಿಮೂರು ಇದ್ದಾರೆ ಮಾಣಿಕ್ಯವರು ಸೇರಿಸಿದ್ರೆ ನಲ್ವತ್ತು ಜನ ಆಯಿತು ಬಟ್ ಏನು ಕೇಳಿದ್ದಾರೆ ರ್ಯಾಂಕ್ ಕೇಳಿದ್ದಾರೆ ಹಾಗಾಗಿ ಮಣಿಕವ್ರು ಎರಡು ಕಡೆಯಿಂದ ಎಷ್ಟು ರ್ಯಾಂಕ್ ಹಾಕ್ತಾರೆ ಇಪ್ಪತ್ತೇಳನೇ ರ್ಯಾಂಕ್ ಹಾಕ್ತಾರೆ ನೋಡಿರಿ ಇಪ್ಪತ್ತಾರು ಜನ ಇದ್ದಾರೆ ಇಪ್ಪತ್ತೇಳನೇ ಜನ ಯಾರಾಗ್ತಾರೆ ಆಗ್ತಾರೆ ಹಾಗಾಗಿ ರ್ಯಾಂಕ್ ಎಷ್ಟಾಗತ್ತಪ್ಪ ಅಂದರೆ ಟ್ವೆಂಟಿ ಸೆವೆನ್ ಆಗುತ್ತೆ ಸೊ ಈ ಥರ ನೀವು ಏನಂದರೆ ರೈಟು ಲೆಫ್ಟು ಅಂತ ಬರ್ಕೊಂಬಿಟ್ಟು ಕ್ಲಾಸಿಫೈ ಮಾಡಿ ಈಸಿಯಾಗಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಕ್ಲಾರಿಫಿಕೇಷನ್ಸ್ ಇರುತ್ತೆ ಆನ್ಸರಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಇರಲ್ಲ ಕ್ವಶನ್ನು ಕೂಡ ನೀವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಿರ ಮತ್ತು ಆನ್ಸರು ಈಸಿಯಾಗಿ ಬರ್ತದೆ ಸೊ ಉತ್ತರ ಏನಾಗುತ್ತೆ ಟ್ವೆಂಟಿ ಸೆವೆನ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ ಇಪ್ಪತ್ತೊಂದು ಹುಡುಗಿಯರಿರುವ ಸಾಲಿನಲ್ಲಿ ಮೋನಿಕಾ ತಮ್ಮ ಸ್ಥಾನದಿಂದ ಬಲಕ್ಕೆ ನಾಲ್ಕನೇ ಸ್ಥಾನ ಪರಿವರ್ತನೆ ಮಾಡಿಕೊಂಡರೆ ಅವರು ಎರಡರಿಂದ ಹನ್ನೆರಡನೇ ಸ್ಥಾನಕ್ಕೆ ಬರುವರು ಮೋನಿಕಾಳ ಮೊದಲಿನ ಸ್ಥಾನ ಬಲದಿಂದ ಎಷ್ಟು ಅಂತ ಸೊ ಇಪ್ಪತ್ತೊಂದು ಹುಡುಗಿಯರ ಏನಿದೆಪ್ಪ ಹುಡುಗಿಯರ ಸಾಲಿದೆ ಅದರಲ್ಲಿ ಮೋನಿಕಾ ಅವ್ರು ಏನು ಮಾಡ್ತಾರೆ ಅಂದರೆ ತಮ್ಮ ಸ್ಥಾನದಿಂದ ನಾಲ್ಕು ಬಲಗಡೆ ಬರ್ತಾರೆ ಅವಾಗ ಏನಾಗ್ತದೆ ಅವರು ಎರಡದಿಂದ ಹನ್ನೆರಡನೇ ಸ್ಥಾನ ಆಗ್ತಾರೆ ಹಾಗಾದರೆ ಅವರು ಮೊದಲ ಮೊದಲನೇ ಸ್ಥಾನದಿಂದ ಬಲದಿಂದ ಎಷ್ಟಿದ್ದಾರೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಟೋಟಲ್ ಸ್ಟ್ರೆಂತ್ ಎಷ್ಟಿದೆ ಇಪ್ಪತ್ತೊಂದು ಜನ ಇದ್ದಾರೆ ಸೊ ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಮೋಣಿಕ ತಮ್ಮ ಸ್ಥಾನದಿಂದ ನಾಲ್ಕು ಸ್ಥಾನ ಬಲಗಡೆ ಹೋಗ್ತಾರೆ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿದ್ದಾರೆ ಅನ್ಕೋರಿ ಇಲ್ಲಿಂದ ನಾಲ್ಕು ಸ್ಥಾನ ಬಲಗಡೆ ಹೋಗ್ತಾರೆ ಸೊ ಇದು ರೈಟ್ ಈ ಕಡೆದು ಲೆಫ್ಟು ಸೊ ಇಲ್ಲಿಂದ ನಾಲ್ಕು ಸ್ಥಾನ ಬಲಗಡೆ ಹೋದಾಗ ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬಂದಾಗ ಏನಾಗ್ತದಪ್ಪ ಅಂದರೆ ಅವರು ಎಡಗಡೆಯಿಂದ ಹನ್ನೆರಡನೇ ಸ್ಥಾನ ಆಗ್ತಾರೆ ಅಂದರೆ ಈಗ ಇಲ್ಲಿ ನಾಲ್ಕು ಸ್ಥಾನ ಬಂದಾಗ ಎಡಗಡೆಯಿಂದ ಈ ಕಡೆಯಿಂದ ಎಷ್ಟನೇ ಸ್ಥಾನದವ್ರು ಹಾಕ್ತಾರೆ ಹನ್ನೆರಡನೇ ಸ್ಥಾನ ಆಗ್ತಾರೆ ಅಂದರೆ ಇಲ್ಲಿ ಎಷ್ಟು ಜನ ಇರ್ತಾರೆ ಹನ್ನೊಂದು ಜನ ಇರ್ತಾರೆ ಹಾಗಾದರೆ ಮೋಣಿಕ್ ಅವರು ಮೊದಲಿನಿಂದ ಬಲಗಡೆ ಎಷ್ಟು ಬಲಗಡೆ ಎಷ್ಟನೇ ಸ್ಥಾನದಿಂದ ಇದ್ದಾರೆ ಅಂತ ಕೇಳಿದ್ದಾರೆ ಸೊ ನೋಡಿ ಅವರೀಗ ಎಡಗಡೆಯಿಂದ ಹನ್ನೊಂದನೇ ಸ್ಥಾನದಲ್ಲಿದ್ದಾರೆ ಅಂದರೆ ಈ ಕಡೆ ಹನ್ನೊಂದು ಜನ ಇದ್ದಾರೆ ಸೊ ಟೋಟಲ್ ಎಷ್ಟಿದೆ ಇಪ್ಪತ್ತೊಂದು ಜನ ಇದ್ದಾರೆ ಸೊ ಇಲ್ಲಿ ಹನ್ನೊಂದು ಇವರು ಹನ್ನೆರಡನೇ ಅವರು ಈ ಕಡೆ ಎಷ್ಟು ಜನ ಬರ್ತಾರೆ ಒಂಬತ್ತು ಜನ ಬರ್ತಾರೆ ಸೊ ಅವ್ರೇನು ಮಾಡ್ತಾರಪ್ಪ ಸ್ಥಾನ ಪಲಾಟ ಮಾಡ್ತಾರೆ ಎಷ್ಟು ಸ್ಥಾನ ಪಲಾಟ ಮಾಡ್ತಾರೆ ನಾಲ್ಕು ಸ್ಥಾನ ಪಲಾಟ ಮಾಡ್ತಾರೆ ಈಗ ಅವ್ರ ರ್ಯಾಂಕ್ ಎಷ್ಟಿದೆ ಟೆಂತ್ ಇದೆ ಸ್ಥಾನ ಪಲಾಟ ಮಾಡ್ದು ಮಾಡೋಕ್ಕಿಂತ ಮುಂಚೆ ಎಷ್ಟು ಜಾಸ್ತಿ ಆಗುತ್ತೆ ಎಷ್ಟು ಜಾಸ್ತಿ ಮಾಡಿರ್ತಾರೆ ನಾಲ್ಕು ಜಾಸ್ತಿ ಮಾಡಿರ್ತಾರೆ ಹಾಗಾದರೆ ಟೆಂತಿಗೆ ಎಷ್ಟು ಆ್ಯಡ್ ಮಾಡಬೇಕಾಗುತ್ತೆ ನೀವು ನಾಲ್ಕನೇ ಆ್ಯಡ್ ಮಾಡಬೇಕಾಗುತ್ತೆ ಅವಾಗ ನಿಮ್ಗೆ ಎಷ್ಟು ರ್ಯಾಂಕಿಂಗ್ ಬರುತ್ತೆ ಅಂದರೆ ಫೋರ್ಟೀನ್ ರ್ಯಾಂಕಿಂಗ್ ಬರುತ್ತೆ ಸೊ ನೋಡಿರಿ ಕ್ವಶನ್ಸು ತುಂಬ ಈಸಿಯಾಗಿದೆ ನೀವು ಏನು ಮಾಡಬೇಕಂದ್ರೆ ಫಸ್ಟು ಲೆಫ್ಟಿಂದ ಎಷ್ಟಾಗ್ತಾರೆ ಅಂತ ಕಂಡುಡ್ಕೊಂಬಿಟ್ರಿ ಈಗಿನ ಸ್ಥಾನ ಆವಾಗ ನಿಮಗೆ ರೈಟಿಂದ ಎಷ್ಟು ಅಂತ ಗೊತ್ತಾಗ್ತದೆ ಆಮೇಲೆ ನೀವು ಇನಿಷಿಯಲ್ ಸ್ಥಾನಕ್ಕೆ ಈ ಕಡೆ ಬಲಕ್ಕೆ ನಾಲ್ಕು ಜಿಗ್ದಿರ್ತಾರಲ್ಲ ಅದನ್ನು ಎಡಗಡೆ ತೊಗೊಂಡ್ರೆ ನಿಮಗೆ ಎಷ್ಟು ಸ್ಥಾನದಿಂದ ಬಲಗಡೆ ಇದ್ದರು ಅಂತ ಗೊತ್ತಾಗುತ್ತೆ ಹಾಗಾಗಿ ಉತ್ತರ ಏನಾಗುತ್ತಪ್ಪ ಅಂದರೆ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಎಮ್ ಟಿ ಆರ್ ಮತ್ತು ಪಿಗಳಲ್ಲಿ ಎಮ್ ಅವರು ಕೇವಲ ಪಿ ರವರಿಗಿಂತ ದೊಡ್ಡವರು ಟಿ ರವರು ಆರಿಗಿಂತ ದೊಡ್ಡವರು ಅವರಲ್ಲಿ ಯಾರು ದೊಡ್ಡವರು ಅಂತ ಕೇಳಿದ್ದಾರೆ ಸೊ ನೋಡಿರಿ ಕ್ವಶನ್ನ ತುಂಬ ಕೇರ್ಫುಲ್ಲಾಗೋರಿ ನಾಲ್ಕು ಜನ ಇದ್ದಾರೆ ಎಮ್ ಟಿ ಆರ್ ಮತ್ತು ಪಿ ಅನ್ನೋರು ಅದರಲ್ಲಿ ಎಂ ಟಿ ಆರ್ ಮತ್ತು ಪಿ ಅನ್ನೋರು ನಾಲ್ಕು ಜನದಲ್ಲಿ ಪಿ ಎಮ್ ಅವರು ಕೇವಲ ಪಿಗಿಂತ ದೊಡ್ಡವರು ಹಂಗಂದರೆ ಎಮ್ ಅವರು ಪಿಗಿಂತ ದೊಡ್ಡವರು ಅಂದರೆ ಎಮ್ ಅವರು ಏನಾಗ್ತಾರೆ ಅಗ್ದಿ ಕಮ್ಮಿ ಆಗ್ತಾರೆ ಸೊ ಎಮ್ ಈ ಕಡೆ ಬಂದರೆ ನಾನು ಈ ಕಡೆ ಇದ್ದಿದ್ದು ಏನಂತ ಬರ್ಕೋತೀನಿ ಸ್ಮಾಲ್ ಅಂತ ಬರ್ಕೋತೀನಿ ಈ ಕಡೆ ಬರೋದನ್ನು ಲಾರ್ಜ್ ಅಥವಾ ಲಾರ್ಜ್ ಅಂತ ಬರ್ಕೋತೀನಿ ಕಡಿಮೆಯಿಂದ ಜಾಸ್ತಿ ಆಗೋದು ಸೊ ನೋಡಿರಿ ಎಮ್ ಅವರು ಕೇವಲ ಪಿಗಿಂತ ದೊಡ್ಡವರು ಹಂಗಂದರೆ ಎಮ್ ಈ ಕಡೆ ಬಂದರೆ ಪಿ ಅವ್ರು ಏನಾಗ್ತಾರೆ ಈ ಕಡೆ ಬರ್ತಾರೆ ಯಾಕಂದರೆ ಪಿ ಚಿಕ್ಕವರು ಇವ್ರಗಿಂತ ಎಮ್ ಮಾತ್ರ ದೊಡ್ಡವರು ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಈ ಟೀರವರು ಆರ್ಕ್ಕಿಂತ ದೊಡ್ಡವರು ಹಾಗಾದರೆ ಅವರಲ್ಲಿ ಯಾರು ದೊಡ್ಡವರು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಈಗ ಆಲ್ರೆಡಿ ಇವೆರಡು ಸ್ಥಾನ ಹೋಗ್ಬಿಡ್ತೀವಿ ಯಾವುದಪ್ಪ ಎಮ್ ಮತ್ತು ಪಿ ಇನ್ನು ಯಾವುದು ಟಿ ಮತ್ತು ಆರ್ ಸೊ ಟಿ ಯಾರ್ಗಿಂತ ದೊಡ್ಡವರು ಆರ್ಕಿಂತ ದೊಡ್ಡವರು ಹಾಗಾದರೆ ಆರ್ ಇಲ್ಲಿ ಬರುತ್ತೆ ಟಿ ಇಲ್ಲಿ ಬರುತ್ತೆ ಹಾಗಾದರೆ ಅವರಲ್ಲಿ ಯಾರು ದೊಡ್ಡವರು ಆಗ್ತಾರಪ್ಪ ಟಿ ಅನ್ನೋ ವ್ಯಕ್ತಿ ದೊಡ್ಡವರು ಆಗ್ತಾರೆ ಹಾಗಾಗಿ ಉತ್ತರ ಏನಾಗುತ್ತೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ನೋಡಿರಿ ಎಕ್ಸಾಮಿನೇಷನಲ್ಲಿ ನಿಮ್ಗೆ ಕನ್ಫ್ಯೂಷನ್ ಮಾಡೋಕ್ಕೆ ಆಪ್ಷನ್ ಟಿ ಅಥವಾ ಆರ್ ಅಂತ ಕೊಟ್ಟಿರ್ತಾರೆ ಬಟ್ ಕನ್ಫ್ಯೂಸ್ ಆಗಬೇಡ್ರಿ ಯಾಕಂದರೆ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಟಿ ರವರು ಆರ್ಗಿಂತ ದೊಡ್ಡವರು ಅಂತೇಳಿ ಹಾಗಾಗಿ ಏನಾಗ್ತದೆ ಉತ್ತರ ಟಿ ಆಗ್ತದೆ ಸೊ ಆಮೇಲೆ ಈ ಸ್ಟೇ ಈ ಲೈನ್ ತುಂಬ ಇಂಪಾರ್ಟೆಂಟ್ ರವರು ಕೇವಲ ಪಿಗಿಂತ ದೊಡ್ಡವರು ಸೊ ಇದೇನು ಕೇವಲ ಅಂತಿದೆಯಲ್ಲ ಇದು ತುಂಬ ಇಂಪಾರ್ಟೆಂಟ್ ಈ ಲೈನ್ ನಿಮಗೆ ಅನ್ರುಸ್ಟರ್ಡ್ ಆಗಿಬಿಟ್ರೆ ಕ್ವಶನ್ಸ್ನ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ತೀರಾ ಹಾಗಾಗಿ ಉತ್ತರ ಏನಾಗುತ್ತಿಲ್ಲ ಆಪ್ಷನ್ ನಂಬರ್ ಒನ್ ಟಿ ಆಗ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಹುಡುಗರ ಸಾಲಿನಲ್ಲಿ ಅಕ್ಷಯ್ ಎರಡರಿಂದ ಹದಿನಾರನೇ ಬಿ ವಿಜಯ್ ಬಲದಿಂದ ಹದಿನೆಂಟನೇ ಅವನು ಅವಿನಾಶ್ ಅಕ್ಷಯ್ನ ಬಲಕ್ಕೆ ಹನ್ನೊಂದನೇ ಮತ್ತು ವಿಜಯ್ನ ಬಲಕ್ಕೆ ಮೂರನೇ ಅವನು ಹಾಗಾದರೆ ಸಾಲಿನಲ್ಲಿ ಎಷ್ಟು ಹುಡುಗರು ಇದ್ದಾರೆ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಒಂದು ಹುಡುಗರು ಸಾಲಿದೆ ಅದರೊಳಗೆ ಸೊ ನಾವು ಫಸ್ಟ್ ಏನು ಡಿಫೈನ್ ಮಾಡ್ಕೊಂಬಿಡೋಣ ಯಾವುದು ರೈಟು ಯಾವುದು ಲೆಫ್ಟ್ ಅಂತ ಡಿಫೈನ್ ಮಾಡ್ಕೊಂಬಿಡೋಣ ಸೊ ಈ ಕಡೆ ನಾನು ಲೆಫ್ಟ್ ಅಂತ ತೊಗೋತೀನಿ ಈ ಸೈಡಿಂದು ರೈಟ್ ಅಂತ ತೊಗೋತೀನಿ ಸೊ ನೋಡ್ರಿ ನೆಕ್ಸ್ಟ್ ಏನಿದೆ ಅಕ್ಷಯ್ ಎಡದಿಂದ ಹದಿನಾರನೇ ಅವನು ಸೊ ಇಲ್ಲಿಂದ ಅಕ್ಷಯ್ ಏನಾಗ್ತಾನಪ್ಪ ಹದಿನಾರನೇ ಅವ್ನು ಅಂದರೆ ಅಕ್ಷಯ್ ಮತ್ತೆ ಲಾಸ್ಟ್ ಮಂದಿ ಎಷ್ಟು ಜನ ಡಿಫ್ರೆನ್ಸ್ ಇರ್ತಾರೆ ಅಕ್ಷಯ್ ಮತ್ತೆ ಮುಂಚೆದಕ್ಕಿಂತ ಎಡಕ್ಕೆ ಹದಿನೈದು ಜನ ಇರ್ತಾರೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ವಿಜಯ್ ಬಲದಿಂದ ಹದಿನೆಂಟು ಅವನು ಸೊ ಇದು ನೀವು ರೈಟ್ ಅಂತ ತೊಗೊಂಡ್ರೆ ಇಲ್ಲಿಂದ ವಿಜಯ್ ಎಷ್ಟು ಜನ ಇದ್ದಾರೆ ವಿಜಯ್ ಎಷ್ಟು ಜನ ಇರ್ತಾರಪ್ಪ ಇಲ್ಲಿ ಇವನು ಹದಿನೆಂಟನವ್ ಅಂದರೆ ಇಲ್ಲಿ ಹದಿನೇಳು ಜನ ಇರ್ತಾರೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ನಿಮಗೆ ಅವಿನಾಶ್ ಅಕ್ಷಯನ ಬಲಕ್ಕೆ ಹನ್ನೊಂದನೇ ಅವನು ಸೊ ಇಲ್ಲಿ ಅಕ್ಷಯ್ ಇದ್ದರೆ ಇವನ ಬಲಕ್ಕೆ ಅವಿನಾಶ್ ಎಷ್ಟನೇ ಅವನು ಹನ್ನೊಂದೇ ಅವನು ಸೊ ಇಲ್ಲಿ ಅವಿನಾಶ್ ಬಂದರೆ ಸೊ ಅಕ್ಷಯ್ ಮತ್ತು ಅವಿನಾಶ್ ಮಧ್ಯೆ ಎಷ್ಟು ಜನ ಇದ್ದಾರೆ ಹತ್ತು ಜನ ಇದ್ದಾರೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಮತ್ತು ವಿಜಯನ ಬಲಕ್ಕೆ ಮೂರನೇ ಅವನು ಸೊ ಇಲ್ಲಿ ವಿಜಯ್ ಇದ್ದಾನೆ ವಿಜಯ್ ಮತ್ತು ಅಕ್ಷಯ್ ಅವಿನಾಶ್ ಮಧ್ಯೆ ಎಷ್ಟು ಜನ ಇದ್ದಾರೆ ಇಬ್ಬರು ಜನ ಇದ್ದಾರೆ ಯಾಕಂದರೆ ಮೂರನೇ ಅವನು ಹಾಗಾದರೆ ಸಾಲಿನಲ್ಲಿ ಎಷ್ಟು ಹುಡುಗರು ಇದ್ದಾರೆ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಈ ಕಡೆಯಿಂದ ಹದಿನೈದು ಜನ ಇದ್ದಾರೆ ಅದೇ ಥರನಾಗಿ ಅಕ್ಷಯ್ ಮತ್ತು ವಿಜಯ್ ಮಧ್ಯೆ ಎಷ್ಟು ಜನ ಇದ್ದಾರೆ ಇನಿಷಿಯಲಿ ಎಷ್ಟು ಜನ ಇದ್ದರಪ್ಪ ಇನಿಷಿಯಲಿ ನಮಗೆ ಎಷ್ಟು ಜನ ಇದ್ರು ಅಂತ ಗೊತ್ತಿಲ್ಲ ಬಟ್ ಇಲ್ಲಿ ನೋಡ್ರಿ ಇಲ್ಲೆಷ್ಟಿದ್ದಾರೆ ಅವಿನಾಶ್ ಮತ್ತು ವಿಜಯ್ ಮಧ್ಯೆ ಹತ್ತು ಜನ ಇದ್ದಾರೆ ಈ ಕಡೆ ಎಷ್ಟು ಜನ ಇದ್ದಾರೆ ಎರಡು ಜನ ಇದ್ದಾರೆ ಇವರಿಬ್ಬರನ್ನ ಕಳೆದ್ಬಿಟ್ರೆ ಎಷ್ಟು ಜನ ಉಳಿತಾರೆ ಇಲ್ಲಿ ನಮಗೆ ಡಿಫ್ರೆಂಟ್ಸು ಎಂಟು ಜನ ಉಳಿತಾರೆ ಸೊ ಹಾಗಾದರೆ ಅಕ್ಷಯ್ ಮತ್ತು ವಿಜಯನ್ ಮಧ್ಯೆ ಎಷ್ಟು ಜನ ಇದ್ದಾರೆ ಎಂಟು ಜನ ಇದ್ದಾರೆ ವಿಜಯ್ಗಿಂತ ಆ ಕಡೆ ಎಷ್ಟು ಜನ ಇದ್ದಾರೆ ಹದಿನೇಳು ಜನ ಇದ್ದಾರೆ ಹಾಗಾದರೆ ಟೋಟಲ್ ಎಷ್ಟು ಜನ ಆಗ್ತಾರೆ ನೋಡಿರಿ ಹದಿನೈದು ಪ್ಲಸ್ ಎಂಟು ಪ್ಲಸ್ ಹದಿನೇಳು ಪ್ಲಸ್ ಇಬ್ರು ಯಾರು ಅಕ್ಷಯ್ ಮತ್ತು ವಿಜಯ್ ಸೊ ಇಬ್ಬರು ನೋಡಿರಿ ಎಷ್ಟಾಗುತ್ತೆ ಹದಿನೈದು ಪ್ಲಸ್ ಎಂಟು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಪ್ಲಸ್ ಹದಿನೇಳು ನಲವತ್ತು ನಲ್ವತ್ತು ಪ್ಲಸ್ ಎರಡು ನಲವತ್ತೆರಡು ಟೋಟಲ್ ಎಷ್ಟು ಜನ ಇದ್ದಾರೆ ಅಂದರೆ ನಲ್ವತ್ತೆರಡು ಜನ ಇದ್ದಾರೆ ಸೊ ನಾನೇನು ಮಾಡ್ತೀನಪ್ಪ ಅಂದರೆ ಈ ಡೈಗ್ರಾಮ್ನ ಇನ್ನೊಂದು ಸರಿ ಬಿಡಿಸ್ತೀನಿ ನೋಡ್ರಿ ಫಸ್ಟ್ ನಾವು ಲೆಫ್ಟು ರೈಟ್ನ ಡಿಫೈನ್ ಮಾಡೋಣ ಇದು ಲೆಫ್ಟು ಇದು ರೈಟು ಸೊ ಈಗ ನೋಡ್ರಿ ಲೆಫ್ಟ್ ಸೈಡಿಂದ ಅಕ್ಷಯ್ ಎಷ್ಟನೇ ಇದ್ದಾವಣ ಹದಿನಾರನೇ ಹಣ್ಣು ಸೊ ಇಲ್ಲಿ ಅಂದರೆ ಅಕ್ಷಯ್ ಹದಿನಾರನೇ ಹಣ್ಣು ಇಲ್ಲೆಷ್ಟಿದ್ದಾರೆ ಹದಿನೈದು ಜನ ಗ್ಯಾಪ್ ಇದ್ದಾರೆ ನೆಕ್ಸ್ಟ್ ವಿಜಯ್ ಈ ಕಡೆಯಿಂದ ಹದಿನೆಂಟನೇ ಅವನು ಇಲ್ಲಿ ವಿಜಯ್ ಅಂದರೆ ಇಲ್ಲಿ ಹದಿನೇಳು ಜನ ಇರ್ತಾರೆ ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಅವಿನಾಶ್ ಅಕ್ಷಯನ ಬಲಕ್ಕಿದ್ದಾನೆ ಸೊ ಇವ್ನ ಬಲಕ್ಕೆ ಈ ಕಡೆ ಎಷ್ಟು ಜನ ಇದ್ದಾರೆ ಹನ್ನೊಂದು ಜನ ಇದ್ದಾರೆ ಅಂದರೆ ಹನ್ನೊಂದನೇವನು ಹತ್ತು ಜನ ಇದ್ದಾರೆ ಸೊ ಇದು ಅವಿನಾಶ್ ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ ಅವಿನಾಶ್ ಮತ್ತು ವಿಜಯ್ನ ಬಲಕ್ಕೆ ಎಷ್ಟು ನೇವನಪ್ಪ ಅಂದರೆ ಮೂರನೇವನು ಮತ್ತು ಇಲ್ಲಿ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಎರಡು ಡಿಫ್ರೆನ್ಸ್ ಆಗುತ್ತೆ ಸೊ ನೋಡಿರಿ ಇನಿಷಿಯಲಿ ನಮಗೆ ಅಕ್ಷಯ್ ಮತ್ತು ವಿಜಯ್ದು ಏನಪ್ಪ ಅಂದರೆ ಡಿಫ್ರೆನ್ಸ್ ಗೊತ್ತಿರಲ್ಲ ಬಟ್ ಇಲ್ಲೇನೆಂದರೆ ಇವಾಗ ಸಿಗುತ್ತೆ ಯಾಕಂದರೆ ಅಕ್ಷಯ್ ಮತ್ತು ಅವಿನಾಶ್ ಮಧ್ಯೆ ಎಷ್ಟು ಜನ ಗ್ಯಾಪ್ ಇದ್ದಾರೆ ಹತ್ತು ಜನ ಇದ್ದಾರೆ ಅದೇ ಥರನಾಗ ಅವಿನಾಶ್ ಮತ್ತು ವಿಜಯ್ ಮಧ್ಯೆ ಎಷ್ಟು ಜನ ಇದ್ದಾರೆ ಎರಡು ಜನ ಇದ್ದಾರೆ ಇವರಿಬ್ಬರು ಕಳೆದ್ಬಿಟ್ರೆ ನಮ್ಗೆ ಏನು ಸಿಗುತ್ತಪ್ಪ ಅಂದರೆ ಅಕ್ಷಯ್ ಮತ್ತು ವಿಜಯ್ ಮಧ್ಯೆ ಎಷ್ಟು ಜನ ಇದ್ದಾರೆ ಅಂತ ಸಿಗುತ್ತೆ ಹಾಗಾಗಿ ಉತ್ತರ ಏನಾಗುತ್ತೆ ಅಂದರೆ ಫೋರ್ಟಿ ಟು ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಹುಡುಗರ ಸಾಲಿನಲ್ಲಿ ಎಮ್ರವರು ಕೊನೆಯಿಂದ ಎಂಟನೇವರು ಅವರು ಜೆ ರವರು ಮೊದಲಿನಿಂದ ಎಂಟನೇ ಹನ್ನೆರಡನೇ ಅವರು ಜೆ ಮತ್ತು ಕ್ಯೂ ಮಧ್ಯೆ ಆರು ಜನ ಹುಡುಗರು ಇದ್ದಾರೆ ಎಮ್ ಮತ್ತು ಕ್ಯೂ ಮಧ್ಯೆ ಇರುವ ಹುಡುಗರ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಹುಡುಗರ ಸಾಲಿನಲ್ಲಿ ಎಮ್ರವರು ಕೊನೆಯಿಂದ ಎಂಟನೇವರು ಸೊ ಇದು ಎಂಡ್ ಅಂದ್ಕೊಂಡ್ರೆ ಇಲ್ಲಿಂದ ಎಷ್ಟನೇ ಅವರಪ್ಪ ಅವರು ಇಲ್ಲಿ ಏಳು ಜನ ಇದ್ದಾರೆ ಎಮ್ ಎಮ್ ಮತ್ತು ಲಾಸ್ಟ್ ಮ್ಯಾನ್ ಜೊ ಇಲ್ಲಿ ಎಮ್ ತೊಗೊಂಡ್ರೆ ಎಮ್ ಮತ್ತು ಕೊನೆಯವ್ರ ಮಧ್ಯೆ ಕೊನೆಗೆ ಎಷ್ಟಿದ್ದಾರೆ ಎಮ್ನ ಹಿಂದ್ಗಡೆ ಏಳು ಜನ ಇದ್ದಾರೆ ನೆಕ್ಸ್ಟ್ ಏನಂದರೆ ಜೆ ರವರು ಮೊದಲಿನಿಂದ ಅವರು ಸೊ ಜೆ ಇಲ್ಲಿಂದ ತೊಗೊಂಡ್ರೆ ಮೊದಲಿಂದ ಎಷ್ಟಿದ್ದಾರಪ್ಪ ಇಲ್ಲಿ ಜೆ ಹನ್ನೆರಡನೇ ಸ್ಥಾನಕ್ಕಿದ್ದರೆ ಜೆ ಮುಂದ್ಗಡೆ ಎಷ್ಟು ಜನ ಇದ್ದಾರೆ ಹನ್ನೊಂದು ಜನ ಇದ್ದಾರೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಜೆ ಮತ್ತು ಕ್ಯೂ ಮಧ್ಯೆ ಆರು ಹುಡುಗರು ಇದ್ದಾರೆ ಸೊ ನಡ್ಬರ್ ಕ್ಯೂ ತೊಗೊಳ್ಳೋಣ ಯಾಕಂದರೆ ಎಮ್ ಮತ್ತು ಕ್ಯೂ ಅಂತ ಹೇಳಿದ್ದಾರೆ ಜೆ ಮತ್ತು ಕ್ಯೂ ಮಧ್ಯೆ ಎಷ್ಟು ಜನ ಇದ್ದಾರೆ ಆರು ಜನ ಹುಡುಗರು ಇದ್ದಾರೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಎಮ್ ಮತ್ತು ಕ್ಯೂ ಮಧ್ಯೆ ಹುಡುಗರು ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಡಯಾಗ್ರಾಮ್ನ ಕ್ಲಿಯರಾಗಿ ನೋಡ್ಕೊರಿ ಜೆ ಮೊದಲಿನಿಂದ ಅವರು ಹಾಗಾಗಿ ಜೆ ಮುಂದ್ಗಡೆ ಹನ್ನೊಂದು ಜನ ಇದ್ದಾರೆ ಎಮ್ ಕೊನೆಯಿಂದ ಅವರು ಹಾಗಾಗಿ ಎಮ್ ಹಿಂದ್ಗಡೆ ಎಷ್ಟಿದ್ದಾರೆ ಏಳು ಜನ ಇದ್ದಾರೆ ಆಮೇಲೆ ಜೆ ಮತ್ತು ಕ್ಯೂ ಮಧ್ಯೆ ಆರು ಜನ ಹುಡುಗರು ಇದ್ದಾರೆ ನಮಗೇನು ಕೇಳಿದ್ದಾರೆ ಎಮ್ ಮತ್ತು ಕ್ಯೂ ಮಧ್ಯೆ ಇರುವಂಥ ಹುಡುಗರು ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಇಲ್ಲಿ ನಮಗೆ ಟೋಟಲ್ ಹುಡುಗರು ಗೊತ್ತಿಲ್ಲ ಹಾಗಾಗಿ ನಾವು ಇದನ್ನು ಡಿಫೈನ್ ಮಾಡೋಕ್ಕಾಗಲ್ಲ ಉತ್ತರ ಏನಾಗತ್ತಪ್ಪ ಅಂದರೆ ಕಂಡು ಹಿಡಿಯಲು ಸಾಧ್ಯವಿಲ್ಲ ಆಗುತ್ತೆ ಸೊ ಎಕ್ಸಾಮಿನೇಷನಲ್ಲಿ ಈ ಥರದ ಕ್ವಶನ್ಸು ಕೊಡ್ತಾರೆ ಏನು ಮಾಡಬೇಕಪ್ಪ ಅಂದರೆ ನೀವು ನಿಮ್ಗೆ ಇನ್ ಕೇಸ್ ಇಷ್ಟು ಜನ ಹುಡುಗರು ಇದ್ದರು ಅಂತ ಕೊಟ್ಟಿದ್ರೆ ನೀವು ಅವಾಗ ಈಸಿಯಾಗಿ ಮೈನಸ್ ಮಾಡ್ಬೋದಿತ್ತು ಇನ್ ಕೇಸ್ ಫೋರ್ಟಿ ಇದ್ದರು ಫಿಫ್ಟಿ ಇದ್ದರು ಅಂದರೆ ನೀವೆಲ್ಲನೂ ಕಳೆದು ಎಮ್ ಮತ್ತು ಕ್ಯೂ ಮಧ್ಯೆ ಎಷ್ಟು ಜನ ಇದ್ದಾರೆ ಅಂತ ಕಂಡುಹಿಡ್ಬೋದಿತ್ತು ಬಟ್ ಇಲ್ಲೇನು ಮಾಡಿದ್ದಾರೆ ನಿಮಗೆ ಎಷ್ಟು ಜನ ಹುಡುಗರು ಇದ್ದಾರೆ ಅಂತ ಕೊಟ್ಟಿಲ್ಲ ಹಾಗಾಗಿ ನೀವೇನಂದರೆ ಎಮ್ಮು ಮತ್ತು ಕ್ಯೂ ಮಧ್ಯೆ ಎಷ್ಟು ಜನ ಹುಡುಗರು ಇದಾರೆ ಅಂತ ಕಂಡು ಹಿಡಿಯಕ್ಕೆ ಚಾನ್ಸ್ ಇಲ್ಲ ಹಾಗಾಗಿ ಉತ್ತರ ಏನಾಗುತ್ತಪ್ಪ ಅಂದರೆ ಕಂಡು ಹಿಡಿಯಲು ಸಾಧ್ಯವಿಲ್ಲ ಆಗ್ತದೆ ಸೊ ಆಪ್ಷನ್ ನಂಬರ್ ಫೋರ್ ಆಗ್ತದೆ ಸೊ ನೋಡಿರಿ ಈ ಥರದ ಕ್ವಶನ್ಸು ಕೊಟ್ಟಿರ್ತಾರೆ ಸೊ ಆದಷ್ಟು ನೀವು ಕೇರ್ಫುಲ್ಲಾಗಿ ಕ್ವಶನ್ನ ಓದಿ ಅಟೆಂಡ್ ಮಾಡಿರಿ ಅವಾಗ ಮಾತ್ರ ನಿಮಗೆ ಕರೆಕ್ಟ್ ಆನ್ಸರ್ ಬರ್ತದೆ ನೆಕ್ಸ್ಟ್ ನೋಡಿರಿ ಅಮಾನ್ ಎರಡದಿಂದ ಹದಿನಾಲ್ಕನೇ ಅವರು ವಿವೇಕ್ ಬಲದಿಂದ ಹದಿಮೂರನೇ ಅವರು ಗಗನ್ ಅವರ ಬಲಕ್ಕೆ ಹತ್ತನೇ ಅವರು ಮತ್ತು ವಿವೇಕರ ಎರಡಕ್ಕೆ ಹದ್ ಐದನೇ ಅವರು ಹಾಗಾದರೆ ಒಟ್ಟು ಜನರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸೊ ಆ್ಯಸ್ ಯೂಶುವಲ್ ನಾವೇನು ಮಾಡೋಣ ಅಂದರೆ ರೈಟು ಲೆಫ್ಟು ಡಿಫೈನ್ ಮಾಡೋಣ ಈ ಕಡೆ ಸೈಡ್ನ ನಾನು ಲೆಫ್ಟ್ ಸೈಡ್ ಅಂತ ತೊಗೋತೀನಿ ಈ ಸೈಡ್ನ ರೈಟ್ ಸೈಡ್ ಅಂತ ತೊಗೋತೀನಿ ಸೊ ನೋಡಿರಿ ಫಸ್ಟು ಅಮಾಂಡ್ ಎಡದಿಂದ ಹದಿನಾಲ್ಕನೇ ಅವರು ಸೊ ಇಲ್ಲಿಂದ ಇಲ್ಲಿಗೆ ಇವನ್ನ ಅಮಾಂಡ್ ಅಂತ ತೊಗೊಳ್ಳೋಣ ಇವ್ನ ಹಿಂದ್ಗಡೆ ಎಷ್ಟು ಜನ ಇದ್ದಾರಪ್ಪ ಹದಿಮೂರು ಜನ ಇದ್ದಾರೆ ನೆಕ್ಸ್ಟ್ ವಿವೇಕ್ ಅವರು ಬಲದಿಂದ ಹದಿಮೂರನೇ ಅವರು ಸೊ ನಾವಿಲ್ಲಿ ವಿವೇಕ್ನ ತೊಗೊಂಡ್ರೆ ಇಲ್ಲಿಂದ ಹದಿಮೂರನೇ ಅವರು ಅಂದರೆ ವಿವೇಕನ ಬಲಕ್ಕೆ ಎಷ್ಟು ಜನ ಇದ್ದಾರೆ ಹನ್ನೆರಡು ಜನ ಇದ್ದಾರೆ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಗವ ಗಗನವರು ಅಮಾನರ ಬಲಕ್ಕೆ ಹತ್ತನೆಯವರು ಸೊ ಇಲ್ಲಿನ ಇವ್ರ ಬಲಕ್ಕೆ ಗಗನವ್ರು ಎಷ್ಟನೇ ಅವರು ಅಂದರೆ ಹತ್ತನೇ ಅವರು ಇಲ್ಲಿ ಗಗನವರು ಬಂದರೆ ಅವ್ರ ಅಮಾನವ್ರ ಬಲಕ್ಕೆ ಎಷ್ಟನೇ ಅವರಪ್ಪ ಅಂದರೆ ಅವರು ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಮತ್ತು ವಿವೇಕರ ಎಡಕ್ಕೆ ಅವರು ಸೊ ವಿವೇಕ್ ಇದ್ದಾರೆ ಇವ್ರ ಎಡಕ್ಕೆ ಅವರಪ್ಪ ಅಂದರೆ ಐದನೇ ಅವರು ಹಂಗಂದ್ರೆ ವಿವೇಕ ಮತ್ತು ಗಗನ್ ಮಧ್ಯೆ ಎಷ್ಟಿದ್ದಾರೆ ನಾಲ್ಕು ಜನ ಇದ್ದಾರೆ ಹಾಗಾದರೆ ಒಟ್ಟು ಜನರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಅಮ್ಮನ್ ಹಿಂದ್ಗಡೆ ಅಂದರೆ ಎರಡುಗಡೆ ಹನ್ನೆರಡು ಹದಿಮೂರು ಜನ ಇದ್ದಾರೆ ಅಮ್ಮಣ ಮತ್ತು ಗಗನ್ ಮಧ್ಯೆ ಹತ್ತು ಜನ ಇದ್ದಾರೆ ಗಗನ್ ಮತ್ತು ವಿವೇಕ ಮಧ್ಯೆ ನಾಲ್ಕು ಜನ ಇದ್ದಾರೆ ವಿವೇಕಿನಿಂದ ಎರಡು ಬಲಗಡೆ ಎಷ್ಟು ಜನ ಇದ್ದಾರೆ ಹನ್ನೆರಡು ಜನ ಇದ್ದಾರೆ ಸೊ ನಾವೇನು ಮಾಡಬೇಕಪ್ಪ ಅಂದರೆ ಈ ಕೇಸಲ್ಲಿ ಫಸ್ಟು ಎಲ್ಲನೂ ಆ್ಯಡ್ ಮಾಡ್ಕೊಂಬಿಟ್ಟಣ ಹದಿಮೂರು ಪ್ಲಸ್ ಹತ್ತು ಪ್ಲಸ್ ನಾಲ್ಕು ಆಮೇಲೆ ಹನ್ನೆರಡು ಇವು ನಾಲ್ಕು ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ನೀವು ಏನು ಮಾಡಬೇಕಂದ್ರೆ ಅಮನ್ ಗಗನ್ ಮತ್ತು ವಿವೇಕ್ನ ಆ್ಯಡ್ ಮಾಡಬೇಕು ಅವಾಗ ಮಾತ್ರ ನಿಮ್ಗೆ ಏನು ಬರುತ್ತಪ್ಪ ಅಂದರೆ ಎಷ್ಟು ಜನ ಹುಡುಗರು ಇದ್ದಾರೆ ಅಂತ ಬರುತ್ತೆ ಸೊ ನೋಡಿರಿ ಹದಿಮೂರು ಪ್ಲಸ್ ಹತ್ತು ಎಷ್ಟಾಗುತ್ತೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಪ್ಲಸ್ ನಾಲ್ಕು ಇಪ್ಪತ್ತೇಳು ಇಪ್ಪತ್ತೇಳು ಪ್ಲಸ್ ಹನ್ನೆರಡು ಮಾಡ್ದಾಗ ನಿಮ್ಗೆ ಎಷ್ಟು ಬರುತ್ತೆ ಮೂವತ್ತೊಂಬತ್ತು ಬರುತ್ತೆ ಇಪ್ಪತ್ತೇಳು ಪ್ಲಸ್ ಮೂವ ಹನ್ನೆರಡು ಮಾಡಿದಾಗ ಮೂವತ್ತೊಂಬತ್ತು ಬರುತ್ತೆ ಮೂವತ್ತೊಂಬತ್ತಕ್ಕೆ ಮೂರು ಸೇರಿಸ್ರಿ ಅಮನ್ ಗಗನ್ ವಿವೇಕ್ ಮೂರು ಸೇರಿಸಿದ್ರೆ ಎಷ್ಟಾಗುತ್ತೆ ನಲ್ವತ್ತೆರಡಾಗುತ್ತೆ ಸೊ ಟೋಟಲ್ ಎಷ್ಟು ಜನ ಹುಡುಗರು ಇದ್ದಾರಪ್ಪ ನಲ್ವತ್ತೆರಡು ಜನ ಹುಡುಗರು ಇದ್ದಾರೆ ಆಪ್ಷನ್ ನಂಬರ್ ಟು ಆಗ್ತದೆ ಸೊ ಈ ಥರದ್ದು ಕ್ವಶನ್ಸು ಕೊಡ್ತಾರೆ ಅವಾಗ ನೀವು ಕ್ಲಿಯರಾಗಿ ಡೈಗ್ರಾಮ್ ಹಾಕಿ ಪ್ರೆಸೆಂಟೇಷನ್ ಮಾಡೋದ್ರಿಂದ ಆದಷ್ಟು ನಿಮ್ಗೆ ಏನಂದರೆ ಕನ್ಫ್ಯೂಷನ್ಸ್ ಅವಾಯ್ಡ್ ಆಗುತ್ತೆ ಮತ್ತು ಆನ್ಸರ್ಸ್ ಈಸಿಯಾಗಿ ಬರುತ್ತೆ ಯಾವ ಥರ ಮಾಡಬೇಕು ಏನು ಅಂತೇಳಿ ನಿಮಗೆ ಕನ್ಫ್ಯೂಷನ್ಸೇ ಇರಲ್ಲ ಸೊ ತುಂಬ ಈಸಿಯಾಗಿ ಆನ್ಸರ್ಸ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಉತ್ತರಕ್ಕೆ ಮುಖ ಮಾಡಿ ಕುಳಿತಿರುವ ಮಕ್ಕಳ ಸಾಲಿನಲ್ಲಿ ರೀತೇಶ್ ಎರಡದಿಂದ ಹನ್ನೆರಡನೇ ಅವರು ರಿತೇಶ್ ಅವರ ಬಲದಿಂದ ನಾಲ್ಕನೇ ಸ್ಥಾನದಲ್ಲಿರುವ ಸುಧೀರನು ಸಾಲ ಸಾಲಿನ ಬಲದಿಂದ ಇಪ್ಪತ್ತೆರಡನೇ ಸ್ಥಾನದಲ್ಲಿದ್ದಾರೆ ಸಾಲಿನಲ್ಲಿರುವ ಒಟ್ಟು ಮಕ್ಕಳ ಸಂಖ್ಯೆ ಎಷ್ಟು ಸೊ ಇಲ್ಲಿ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಉತ್ತರಕ್ಕೆ ಮುಖ ಮಾಡಿ ಕುಳ್ತಿದ್ದಾರೆ ಸೊ ನಾನು ಆಯ್ ದಿಕ್ಕುಗಳ ಕ್ಲಾಸಲ್ಲಿ ಹೇಳಿದ್ದೆ ಉತ್ತರಕ್ಕೆ ಅಂದರೆ ಈ ಕಡೆ ನಾರ್ತ್ ಸೈಡ್ ಇದು ಸೌತ್ ಇದು ಈಸ್ಟ್ ಇದು ವೆಸ್ಟ್ ಸೊ ನಾನೀಗ ಉತ್ತರಕ್ಕೆ ಮುಖ ಮಾಡಿದ್ದೀನಿ ನನ್ನ ಬಲಗಡೆ ಯಾವುದಾಗತ್ತಪ್ಪ ಈ ಕಡೆ ನನ್ನ ಬಲಗಡೆ ಆಗುತ್ತೆ ಈ ಕಡೆ ನನ್ನದು ಎಡಗಡೆ ಆಗುತ್ತೆ ಸೊ ನೋಡಿರಿ ಇದು ರೈಟ್ ಸೈಡ್ ಆಗುತ್ತೆ ಇದು ಲೆಫ್ಟ್ ಸೈಡ್ ಆಗುತ್ತೆ ಸೊ ನಾವೆಲ್ಲ ಏನಂದರೆ ಉತ್ತರಕ್ಕೆ ಫೇಸ್ ಮಾಡಿ ಕೂತಿದ್ದೀವಿ ಉತ್ತರಕ್ಕೆ ಫೇಸ್ ಮಾಡಿ ಕೂತಿದ್ದೀವಿ ಅಂತ ಇಮ್ಯಾಜಿನೇಷನ್ ಮಾಡಿರಿ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಉತ್ತರಕ್ಕೆ ಮುಖ ಮಾಡಿ ಕುಳಿತಿರುವ ಮಕ್ಕಳ ಸಾಲಿನಲ್ಲಿ ರಿತೇಶ್ ಎರಡದಿಂದ ಹನ್ನೆರಡನೇ ಅವರು ಸೊ ಇಲ್ಲಿಂದ ರಿತೇಶ್ ಅವರು ಏನಪ್ಪ ಅಂದರೆ ಹನ್ನೆರಡನೇವರು ಅಂದರೆ ರಿತೇಶ್ ಮತ್ತು ಹಿಂದ್ಗಡೆ ಎಷ್ಟು ಜನ ಇದ್ದಾರೆ ಹನ್ನೊಂದು ಜನ ಇದ್ದಾರೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ರಿತೇಶ್ ರಿತೇಶ್ರ ಬಲದಿಂದ ನಾಲ್ಕನೇ ಸ್ಥಾನದಲ್ಲಿರುವ ಸುಧೀರನು ಸಾಲಿನ ಬಲದಿಂದ ಇಪ್ಪತ್ತೆರಡನೇ ಸ್ಥಾನದಲ್ಲಿದ್ದಾರೆ ಸೊ ರಿತೇಶ್ನ ಬಲದಿಂದ ನಾಲ್ಕನೇ ಸ್ಥಾನದಲ್ಲಿ ಯಾರಿದಾರಪ್ಪ ಅಂದರೆ ಸುಧೀರ್ ಇದ್ದಾನೆ ಸುಧೀರು ಮತ್ತು ರಿತೇಶನ ಮಧ್ಯೆ ಎಷ್ಟು ಜನ ಇದ್ದಾರೆ ಮೂರು ಜನ ಇದ್ದಾರೆ ಸೊ ಇವರೇನೆಂದರೆ ಬಲಗಡೆಯಿಂದ ಇಪ್ಪತ್ತೆರಡನೇವರು ಸೊ ಬಲಗಡೆಯಿಂದ ಇಪ್ಪತ್ತೆರಡನೇವ್ರು ಅಂದರೆ ಬಲಗಡೆಯಿಂದ ಸುಧೀರನ್ ಮಂದಿ ಎಷ್ಟು ಜನ ಇದ್ದಾರೆ ಸುಧೀರನ್ ಬಲಗಡೆ ಎಷ್ಟು ಜನ ಇದ್ದಾರಪ್ಪ ಅಂದರೆ ಇಪ್ಪತ್ತೊಂದು ಜನ ಇದ್ದಾರೆ ಹಾಗಾದರೆ ಸಾಲಿನಲ್ಲಿರುವ ಒಟ್ಟು ಮಕ್ಕಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಹನ್ನೊಂದು ಪ್ಲಸ್ ಹದಿಮೂರು ಮಾಡಿದಾಗ ಎಷ್ಟು ಬರುತ್ತೆ ನಿಮಗೆ ಹದಿನಾಲ್ಕು ಹದಿನಾಲ್ಕು ಪ್ಲಸ್ ಇಪ್ಪತ್ತೊಂದು ಮಾಡಿದ್ರೆ ಎಷ್ಟು ಬರುತ್ತೆ ಹದಿನಾಲ್ಕು ಪ್ಲಸ್ ಹತ್ತು ಮಾಡಿದರೆ ಇಪ್ಪತ್ತ್ನಾಲ್ಕು ಮೂವತ್ತ್ನಾಲ್ಕು ನಲ್ವತ್ತೈದು ಬರುತ್ತೆ ಹನ್ನೊಂದು ಪ್ಲಸ್ ಮೂರು ಮಾಡಿದರೆ ಹದಿನಾಲ್ಕು ಬರುತ್ತೆ ಹದಿನಾಲ್ಕು ಪ್ಲಸ್ ಇಪ್ಪತ್ತೊಂದು ಮಾಡಿದ್ರೆ ಎಷ್ಟು ಬರುತ್ತಪ್ಪ ನಿಮಗೆ ಮೂವತ್ತು ಮೂವತ್ತೈದು ಪ್ಲಸ್ ಎರಡನೇ ಆರ್ಡು ಮಾಡಬೇಕಪ್ಪ ನೀವು ರಿತೇಶ್ ಮತ್ತು ಯಾರು ಸುದೀರ್ಣ ಆ್ಯಡ್ ಮಾಡಬೇಕು ಮೂವತ್ತೈದು ಪ್ಲಸ್ ಎರಡು ಮಾಡಿದರೆ ಮೂವತ್ತೇಳು ಬರುತ್ತೆ ಸೊ ಉತ್ತರ ಏನಾಗುತ್ತೆ ಆಪ್ಷನ್ ನಂಬರ್ ಸಿ ಆಗ್ತದೆ ನೋಡಿರಿ ಈ ಥರ ಕ್ವಶನ್ಸು ಕೊಟ್ಟಿರ್ತಾರೆ ಅವಾಗ ನೀವು ಕನ್ಫ್ಯೂಸ್ ಆಗಿಬಿಡ್ರಿ ತುಂಬ ಈಸಿಯಾಗಿ ನೀವು ಡಯಾಗ್ರಾಮ್ ಹಾಕಿ ಸಾಲ್ವ್ ಮಾಡಿದ್ರೆ ಆನ್ಸರ್ ತುಂಬ ಈಸಿಯಾಗಿ ಬರ್ತದೆ ಇಲ್ಲಿ ಆನ್ಸರ್ ಏನಾಗುತ್ತಪ್ಪ ಅಂದರೆ ತರ್ಟಿ ಸೆವೆನ್ ಆಗ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇಪ್ಪತ್ತು ಹುಡುಗರ ಸಾಲಿನಲ್ಲಿ ಡಿ ಅವರು ಮುಂದಿನಿಂದ ಹದಿನಾಲ್ಕನೇ ಅವರು ಎಫ್ ಅವರು ಹಿಂದಿನಿಂದ ಹತ್ತೊಂಬತ್ತನೇ ಅವರು ಡಿ ಮತ್ತು ಎಫ್ ಮಧ್ಯೆ ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ದಾರೆ ಸೊ ಒಂದು ಕ್ಲಾಸ್ ರೂಮಲ್ಲಿ ಇಪ್ಪತ್ತು ಜನ ಇದ್ದಾರೆ ಅದರಲ್ಲಿ ಡಿ ಅನ್ನೋರು ಏನಪ್ಪ ಅಂದರೆ ಮುಂದಿನಿಂದ ಹದಿನಾಲ್ಕನೇವರು ಫಸ್ಟಿಂದ ಫೋರ್ಟೀಂತ್ ಅವರು ನೆಕ್ಸ್ಟ್ ಎಫ್ ಅವರು ಹಿಂದಿನಿಂದ ಹತ್ತು ಒಂಬತ್ತನೇ ಅವರು ಹಾಗಾದರೆ ಡಿ ಮತ್ತು ಎಫ್ ಮಧ್ಯೆ ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಡಿ ಎಷ್ಟನೇ ಸ್ಥಾನಪ್ಪ ಮೇಲ್ಗಡೆಯಿಂದ ಹದಿನಾಲ್ಕನೇ ಸ್ಥಾನ ಇಲ್ಲಿ ನಾವು ಡಿ ತೊಗೊಂಡ್ರೆ ಡಿ ಮುಂದ್ಗಡೆ ಎಷ್ಟು ಜನ ಇದ್ದಾರೆ ಹದಿಮೂರು ಜನ ಇದ್ದಾರೆ ಸೊ ಡಿ ಮುಂದ್ಗಡೆ ಹದಿಮೂರು ಜನ ಇದ್ದರೆ ಡಿ ಹಿಂದ್ಗಡೆ ಎಷ್ಟು ಜನ ಇರ್ತಾರೆ ಸೊ ನೋಡಿರಿ ಟೋಟಲ್ ಸ್ಟ್ರೆಂತು ಇಪ್ಪತ್ತು ಡಿ ಮುಂದ್ಗಡೆ ಹದಿಮೂರು ಜನ ಇದ್ದರೆ ಡಿ ಹಿಂದ್ಗಡೆ ಎಷ್ಟು ಜನ ಇರ್ತಾರೆ ಡಿ ಹಿಂದ್ಗಡೆ ಆರು ಜನ ಇರ್ತಾರೆ ಯಾಕಂದರೆ ಹದಿಮೂರು ಪ್ಲಸ್ ಆರು ಹತ್ತೊಂಬತ್ತು ಪ್ಲಸ್ ಡಿ ಕುಡ್ಸೋಕ್ಕೆ ಎಷ್ಟಾಗುತ್ತೆ ಇಪ್ಪತ್ತು ಜನ ಆಗುತ್ತೆ ಹಾಗಾಗಿ ಡಿ ಹಿಂದ್ಗಡೆ ಎಷ್ಟು ಜನ ಇದ್ದಾರೆ ಆರು ಜನ ಇದ್ದಾರೆ ನೆಕ್ಸ್ಟ್ ಏನಂದರೆ ಎಫ್ ಅವರು ಹಿಂದಿನಿಂದ ಅವರು ಸೊ ಎಫ್ ಅವ್ರು ಏನಾಗ್ತಾರಪ್ಪ ಅಂದ್ರೆ ಹಿಂದ್ಗಡೆಯಿಂದ ಅವರು ಸೊ ಹಾಗಾದರೆ ಎಫ್ನ ಕೆಳಗಡೆ ಎಷ್ಟು ಜನ ಇದ್ದಾರೆ ಎಂಟು ಜನ ಇದ್ದಾರೆ ಸೊ ಹಾಗಾದರೆ ಎಫ್ ಮತ್ತು ಡಿ ಮಧ್ಯೆ ಎಷ್ಟು ಜನ ಇರ್ತಾರೆ ಸೊ ಇಲ್ಲಿಗೆ ನೀವು ಡಿನ ತೊಗೊಂಡ್ರೆ ಡಿನ ಹಿಂದ್ಗಡೆ ಎಷ್ಟು ಜನ ಇದ್ದಾರೆ ಆರು ಜನ ಇದ್ದಾರೆ ಡಿ ಮುಂದ್ಗಡೆ ಎಷ್ಟು ಜನ ಇರ್ತಾರೆ ಇಬ್ಬರು ಇರ್ತಾರೆ ಯಾಕಂದರೆ ಎಫ್ ಹಿಂದ್ಗಡೆ ಎಂಟು ಜನ ಇದ್ದಾರೆ ಸೊ ನೋಡ್ರಿ ಟೂ ಪ್ಲಸ್ ಸಿಕ್ಸ್ ಏಟ್ ಆಗುತ್ತೆ ಹಾಗಾದರೆ ಉತ್ತರ ಏನಾಗುತ್ತಪ್ಪ ಅಂದರೆ ಇಲ್ಲಿ ಇಬ್ಬರು ಜನ ಆಗ್ತಾರೆ ಆನ್ಸರ್ ಏನಾಗ್ತದೆ ಅಂದರೆ ಆಪ್ಷನ್ ನಂಬರ್ ಬಿ ಆಗ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಪಿ ಕ್ಯೂ ಆರ್ ಟಿ ಟಿ ಮತ್ತು ಡಬ್ಲ್ಯೂ ಪ್ರತಿಯೊಬ್ಬರು ವಿಭಿನ್ನ ಭಾರವನ್ನು ಹೊಂದಿದ್ದಾರೆ ಟಿ ಅವರು ಡಬ್ಲ್ಯೂಗಿಂತ ಭಾರವಾಗಿದ್ದು ಕೇವಲ ಪಿಗಿಂತ ಹಗುರವಾಗಿದ್ದಾರೆ ಕ್ಯೂರವರು ಅತಿ ಹಗುರವಾಗಿಲ್ಲ ಎಲ್ಲರಿಗಿಂತ ಯಾರು ಖಂಡಿತವಾಗಿಯೂ ಎಲ್ಲರಿಗಿಂತ ಹಗುರ ಸೊ ನೋಡಿರಿ ಕ್ವಶನಲ್ಲಿ ಏನಂದರೆ ಐದು ಜನ ಇದ್ದಾರೆ ಯಾರಪ್ಪ ಪಿ ಕ್ಯೂ ಆರ್ ಟಿ ಕ್ಯೂ ಆರ್ ಟಿ ಡಬ್ಲ್ಯೂ ಅದರಲ್ಲಿ ಪ್ರತಿಯೊಬ್ಬರು ಬೇರೆ ಬೇರೆ ವೇಟ್ನ ಹೊಂದಿದ್ದಾರೆ ಟಿ ಅವರು ಡಬ್ಲ್ಯೂಗಿಂತ ಭಾರ ಆಗಿದ್ದಾರೆ ಸೊ ನಾನೇನು ಮಾಡ್ತೀನಿ ಜಾಸ್ತಿ ವೇಟ್ ಇದ್ದವ್ರನ್ನ ಈ ಕಡೆ ಬರ್ಕೋತೀನಿ ಕಡಿಮೆ ವೇಟ್ ಇದ್ದವ್ರನ್ನ ಈ ಕಡೆ ಬರ್ಕೋತೀನಿ ಲೆಸ್ ವೇಟ್ ಮೋರ್ ವೇಟ್ ಸೊ ನೋಡಿರಿ ಟಿ ಅವ್ರು ಏನು ಮಾಡ್ತಾರೆ ಅಂದರೆ ಡಬ್ಲ್ಯೂಗಿಂತ ಭಾರವಾಗಿದ್ದಾರೆ ಸೊ ಟೀ ಈ ಕಡೆ ಬಂದರೆ ಡಬ್ಲ್ಯೂ ಯಾಕಡೆ ಬರ್ತಾರೆ ಈ ಕಡೆ ಬರ್ತಾರೆ ಟೀ ಯಾರಿಗಿಂತ ಬಾರಪ್ಪ ಡಬ್ಲ್ಯೂಗಿಂತ ಬಾರ ನೆಕ್ಸ್ಟ್ ಏನಂದರೆ ಕೇವಲ ಪಿಗಿಂತ ಹಗುರವಾಗಿದ್ದಾರೆ ಹಾಗಂದ್ರೆ ಪಿ ಅವ್ರು ಏನಾಗ್ತಾರೆ ಹೈಯೆಸ್ಟ್ ವೇಟ್ ಆಗ್ತಾರೆ ಯಾಕಂದರೆ ಕೇವಲ ಪಿಗಿಂತ ಹೇಳಿದ್ದಾರೆ ಇಲ್ಲಿ ನೋಡ್ರಿ ಸೆಂಟೆನ್ಸಲ್ಲಿ ಅಗೇನ್ ಏನು ಹೇಳಿದ್ದಾರೆ ಕೇವಲ ಅಂತ ಯೂಸ್ ಮಾಡಿದ್ದಾರೆ ಕೇವಲ ಪಿಗಿಂತ ಅಂದರೆ ಪೀನೇ ಜಾಸ್ತಿ ಇವ್ರಗಿಂತ ಇವರೇ ಕಮ್ಮಿ ಹಗುರ ಇವ್ರಗಿಂತ ಆಮೇಲೆ ಯಾರೂ ಹಗುರವಾಗಿಲ್ಲ ಹಾಗಾಗಿ ಏನಾಗ್ತದೆ ಅಂದರೆ ಪಿ ಹೈಯೆಸ್ಟ್ ಆಗ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಸೆಕೆಂಡ್ ಹೈಯೆಸ್ಟ್ ಯಾರು ಬರ್ತಾರೆ ಟೀ ಬರ್ತಾರೆ ನೆಕ್ಸ್ಟ್ ಏನಂದರೆ ಕ್ಯೂ ಅವರು ಅತಿ ಹಗುರವಾಗಿಲ್ಲ ಸೊ ನೋಡಿರಿ ಇಲ್ಲಿ ಡಬ್ಲು ಹೋಯಿತು ಟಿ ಹೋಯ್ತು ನೆಕ್ಸ್ಟು ಪಿ ಹೋಯ್ತು ಇನ್ನು ಉಳಿದಿದ್ದೇನು ಕ್ಯೂ ಮತ್ತು ಯಾರು ಇಲ್ಲೇನು ಹೇಳಿದ್ದಾರೆ ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ಅಂದರೆ ಕ್ಯೂ ಅವರು ಅತಿ ಹಗುರವಾಗಿಲ್ಲ ಹಾಗಂದರೆ ಕ್ಯೂ ಅವರು ಅತ್ಯಂತ ಕಡಿಮೆ ಇಲ್ಲ ಹಂಗಂದರೆ ಯಾರು ಆಗ್ತಾರೆಪ್ಪ ಅತ್ಯಂತ ಕಡಿಮೆ ಅಂದರೆ ಉಳಿದಿರೋರಿಬ್ಬರು ಆರು ಅತ್ಯಂತ ಕಡಿಮೆ ಆಗ್ತಾರೆ ಹಾಗಾದರೆ ಕ್ಯೂ ಎಲ್ಲಿ ಬರ್ತಾರೆ ಇಲ್ಲಿ ಬರ್ತಾರೆ ಸೊ ಹಾಗಾದರೆ ಯಾರು ಅವ್ರಲ್ಲಿ ಖಂಡಿತವಾಗಿಯೂ ಎಲ್ಲರಿಗಿಂತ ಹಗುರ ಹಾಗಾದರೆ ಯಾರು ಅವರಲ್ಲಿ ಖಂಡಿತವಾಗಿಯೂ ಎಲ್ಲರಿಗಿಂತ ಹಗುರ ಯಾರು ಹಗುರ ಆಗ್ತಾರಪ್ಪ ಆರ್ ಅನ್ನೋರು ಹಗುರ ಆಗ್ತಾರೆ ಸೊ ನೋಡಿರಿ ಕ್ವಶನ್ ಓದ್ಬೇಕಾದ್ರೆ ನೀವು ಚೂರು ಕೇರ್ಫುಲ್ಲಾಗಿರ್ರಿ ಸೊ ಇಲ್ಲಿ ಉತ್ತರ ಆರ್ ಆಗ್ತದೆ ಏನಪ್ಪ ಅಂದರೆ ಕೇವಲ ಪಿಗಿಂತ ಹಗುರವಾಗಿದ್ದಾರೆ ಅಂದರೆ ನೇ ಹೈಯೆಸ್ಟು ಆಮೇಲೆ ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ಏನಿದ್ದಾರೆ ಅಂದರೆ ಕ್ಯೂ ಹಗುರವಾಗಿಲ್ಲ ಅಂದರೆ ಇನ್ನೊಬ್ರು ಹಗುರವಾಗಿರ್ತಾರೆ ಇನ್ನೊಬ್ರು ಅಂಥವ್ರು ಯಾರು ಆರ್ ಹಾಗಾಗಿ ಎಲ್ಲರಿಗಿಂತ ಹಗುರವಾಗಿದ್ದವ್ರು ಯಾರಪ್ಪ ಅಂದರೆ ಆರ್ ಸೊ ಉತ್ತರ ಏನಾಗುತ್ತೆ ಆಪ್ಷನ್ ನಂಬರ್ ಮೂರಾಗುತ್ತೆ ಸೊ ಇದು ಏನಪ್ಪ ಅಂದರೆ ಇವತ್ತಿನ ಸೆಷನು ಶ್ರೇಯಾಂಕದ ಮೇಲೆ ಮುಂದಿನ ಸೆಷನಲ್ಲಿ ಇನ್ನೊಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು